ಇವತ್ತಿನ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಹೌದು, ಇವತ್ತು ಡಬಲ್ ಎಲಿಮಿನೇಷನ್ ಮಾಡ್ತಿದ್ದಾರೆ. ಈ ಮೂಲಕ ಶುಭಾ ಪೂಂಜಾ ಮತ್ತು ಶೈನ್ ಶೆಟ್ಟಿ ಅವರನ್ನು ಬಿಗ್ ಬಾಸ್ ಇವತ್ತು ಒಳಗೆ ಕಳಿಸ್ಕೊಟ್ಟಿದ್ದಾರೆ. ನಿನ್ನೆ ಶ್ರುತಿ ಅವ್ರನ್ನ ಕಳಿಸ್ಕೊಡಲಾಗಿತ್ತು ಪಂಚಾಯಿತಿ ನಡೆಸೋದಕ್ಕೆ. ಇವತ್ತು ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟು ನಂತರ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಕೊಟ್ಟಿದ್ದಾರೆ. ಅದರಂತೆ ಎರಡು ಬ್ರೀಜಾ ಕಾರು ಕೂಡ ಈಗ ಹೊರಗೆ ಬಂದು ಗಾರ್ಡನ್ ಏರಿಯಾದಲ್ಲಿ ನಿಂತಿರುತ್ತೆ. ಈ ಎರಡು ಕಾರು ಬಂದಿರೋದನ್ನು ನೋಡಿ ಬಿಗ್ ಬಾಸ್ ಕೂಡ ಒಂದೇ ಮಾತು ಹೇಳ್ತಾರೆ. ಇವತ್ತು ಎರಡು ಎಲಿಮಿನೇಷನ್ ಆಗಲಿದೆ. ಒಂದು ಎಲಿಮಿನೇಷನ್ ಅಂತ ಅಂದುಕೊಂಡು ಆರಾಮಾಗಿ ಕೂತಿರಬೇಡಿ. ಇವತ್ತು ಎರಡು ಎಲಿಮಿನೇಷನ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ. ಆ ಮೂಲಕ ಇವತ್ತು ಓಟು ತುಂಬಾ ಕಡಿಮೆ ಬಂದಿರೋ ಪ್ರಕಾರ ಆಗಿ ಇವತ್ತು ಮೊದಲನೇ ಎಲಿಮಿನೇಟೆಡ್ ಆಗಿ ಸಿರಿಯವರು ಹೊರಗೆ ಆಗ್ತಿದ್ದೀವಿ ಅಂತಲೂ ಕೂಡ ಒಂದು ಕಾರನ್ನು ಸಿರಿಯರು ಹತ್ತಬೇಕು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಎರಡನೇ ಕಾರನ್ನು ವರ್ತೂರ್ ಸಂತೋಷವಾಗಿ ಹತ್ತಲಿಕ್ಕೆ ಹೇಳ್ತಾರೆ. ಇದನ್ನು ಕೇಳಿದಂತ ಇಡೀ ಮನೆ ಮುಂದೆ ಶಾಕ್ ಆಗಿ ಹೋಗ್ತಾರೆ. ಒಂದು ಕಡೆ ಪ್ರತಾಪ್ ಬಿಕ್ಕಿ ಬಿಕ್ಕಿ ಹೇಳೋದು ಶುರು ಮಾಡ್ತಾನೆ. ಆಗ ವರ್ತೂರ್ ಸಂತೋಷವರಿಗೂ ಕೂಡ ಇದೊಂದು ರೀತಿ ಶಾಕ್ ಅಂತಲೇ ಹೇಳುತ್ತೆ. ಹೊರಗಡೆ ಹೋದಾಗ ಅಷ್ಟೊಂದು ಜನ ಸಪೋರ್ಟ್ ಇದ್ದೀವ, ಏನಾಯಿತು ನನಗೆ ಅಂತ ಹೇಳಿ ಯೋಚನೆ ಕೂಡ ಮಾಡ್ತಿದ್ದಾನೆ. ವರ್ತೂರ್ ಸಂತೋಷವರು ಆದಷ್ಟು ಬೇಗ ಎರಡನೇ ಕಾರನ್ನು ಹತ್ತಬೇಕು ಅಂತಲೂ ಕೂಡ ಹೇಳ್ತಾರೆ. ಎರಡು ಕಾರುಗಳು ಕೂಡ ಹೊರಗೆ ಹೊರಟಿದೆ. ಇದನ್ನು ನೋಡಿದಂಥ ಮನೆ ಮುಂದೆ ಎಲ್ಲ ಒಂದು ಕ್ಷಣ ಶಾಕ್ ಆದರೆ ಪ್ರತಾಪ್ ಕಣ್ಣೀರು ಹಾಕುತ್ತಿದ್ದಾನೆ ವರ್ತೂರು ಹೋಗಿದ್ದನ್ನು ನೋಡಿ. ಹಾಗಾದರೆ ನೀವೇನಂತೀರ ಈ ಡಬಲ್ ಎಲಿಮಿನೇಷನ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು